ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಒಂದಾದಂಥ ಶ್ರೀ ಮಲ್ಲಿಕಾರ್ಜುನ ದೇವಾಲಯವು ಆಂಧ್ರ ಪ್ರದೇಶದಲ್ಲಿನ ಶ್ರೀಶೈಲ ಅನ್ನುವಂಥ ಪರ್ವತದ ಮೇಲಿರುತ್ತೆ. ಇಲ್ಲಿ ಪಾತಾಳ ಗಂಗೆಯಾಗಿ ಕೃಷ್ಣಾ ನದಿಯು ಹರಿತಾ ಇದ್ದಾಳೆ. ಮತ್ತೆ ಇದರಿಂದ ವಿದ್ಯುತ್ ಉತ್ಪಾದನಾ ಕೇಂದ್ರವನ್ನು ನಿರ್ಮಾಣ ಮಾಡಿದರೆ. ಪುರಾಣ ಕಥೆಯ ಆಧಾರದಂತೆ ರಾಕ್ಷಸರು ಚಿರಂಜೀವಿಗಳಾಗಬೇಕು ಅನ್ನುವಂಥ ಆಸೆ ಎಲ್ಲ ರಾಕ್ಷಸರಿಗೂ ಇದ್ದುದಾಗಿ ಅಂಥವರು ಶಿವನನ್ನ ಕುರಿತು ಘೋರ ತಪಸ್ಸನ್ನು ಆಚರಿಸಿ ಶಿವನಿಂದ ಅಂತಹ ವರವನ್ನು ಪಡಿತಾ ಇದ್ರು. ಹಾಗೆ ಪೂರ್ವದಲ್ಲಿ ಅರುಣಾಸುರ ಅನ್ನುವಂಥ ರಾಕ್ಷಸ ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನು ಆಚರಿಸಿ ದೇವದಾನವರಿಂದಾಗಲಿ ಸ್ತ್ರೀಯರಿಂದಾಗಲಿ ಪುರುಷರಿಂದಾಗಲಿ ನಪುಂಸಕರಿಂದಾಗಲಿ ಯಾವುದೇ ಆಯುಧಗಳಿಂದಾಗಲಿ ಎಂಥವರು ಯುದ್ಧ ಮಾಡಿದ್ರೂ ಕೂಡ ಯುದ್ಧದಲ್ಲೇ ಆಗಲಿ ತನಗೆ ಮರಣ ಸಂಭವಿಸಲೇಬಾರದು ಅಂತ ಬ್ರಹ್ಮನಿಂದ ವರ ಪಡೆದವನಾಗಿದ್ದ. ಇಂಥ ವರದಿಂದ ಮದಾಂಧನಾದಂಥ ಅರುಣಾಸುರ ರಾಕ್ಷಸನು ಎಲ್ಲ ಲೋಕಗಳಿಗೂ ದಂಡೆತ್ತಿ ಎಲ್ಲ ದೇಶದ ಪ್ರಜೆಗಳನ್ನ ಹಿಂಸೆ ಮಾಡ್ತಾ ಭೂಲೋಕದ ರಾಜ್ಯಗಳನ್ನೆಲ್ಲ ಆಕ್ರಮಣ ಮಾಡ್ದ. ಅಲ್ಲದೆ ಸ್ವರ್ಗಲೋಕದ ಇಂದ್ರನನ್ನು ಜಯಿಸಿ ಸ್ವರ್ಗಲೋಕವನ್ನೇ ತನ್ನದಾಗಿಸ್ಕೊಂಡ. ಇಂತಹ ಕಷ್ಟದಲ್ಲಿರುವಂಥ ದೇವತೆಗಳೆಲ್ಲರೂ ಇಂದ್ರನನ್ನು ಮುಂದಿಟ್ಕೊಂಡು ಬ್ರಹ್ಮನಲ್ಲಿ ಮೊರೆ ಹೋದರು. ಅರುಣಾಸುರನ ವಿಷಯವನ್ನೆಲ್ಲ ತಿಳಿಸಿದರು. ನಂತರ ದೇವತೆಗಳೆಲ್ಲ ಕೈಲಾಸಕ್ಕೆ ಹೋಗಿ ಅನೇಕ ವಿಧವಾಗಿ ಪರಿಹಾರವನ್ನು ಹುಡುಕೋದಕ್ಕೆ ಮೊದಲು ಮಾಡಿದ್ರು. ಕೊನೆಗೆ ಎಲ್ಲ ದೇವತೆಗಳು ಸೇರಿ ದೇವಿಯ ಯಜ್ಞ ಮಾಡಿದ್ರು. ದೇವತೆಗಳು ಋಷಿಗಳು ಆಚರಿಸಿದಂಥ ಯಜ್ಞಕ್ಕೆ ಮೆಚ್ಚಿದಂಥ ದೇವಿಯು ಭ್ರಮರ ರೂಪದಲ್ಲಿ ಝೇಂಕಾರ ಮಾಡ್ತಾ ಗೋಚರಿಸಿದ್ಲು. ದೇವತೆಗಳು ಋಷಿಗಳು ಭ್ರಮರ ರೂಪದಲ್ಲಿರುವಂಥ ದೇವಿಯನ್ನು ಅರುಣಾಸುರ ರಾಕ್ಷಸನ ಗರ್ವಭಂಗ ಮಾಡುವಂತೆಯೂ ಅವನಿಂದ ತಮ್ಮನ್ನು ರಕ್ಷಿಸುವಂತೆಯೂ ಪ್ರಾರ್ಥನೆ ಮಾಡಿಕೊಂಡ್ರು. ಆಗ ದೇವಿಯು ಭ್ರಮರ ಸೇನೆಯನ್ನು ಅರುಣಾಸುರನ ಕುಲವನ್ನು ನಾಶ ಮಾಡುವಂತೆ ಕಳಿಸಿದ್ಲು. ಭ್ರಮರಗಳು ಎಲ್ಲ ರಾಕ್ಷಸರನ್ನು ಚುಚ್ಚಿ ಚುಚ್ಚಿ ವಧೆ ಮಾಡಿದ್ವು. ಆಗ ಅರುಣಾಸುರ ಮತ್ತವರ ಸೈನ್ಯಗಳು ಹೇಳ ಎಸರಿಲ್ದಂತಾದವು. ಇದರಿಂದ ದೇವತೆಗಳಿಗೆ ಆ ರಾಕ್ಷಸನಿಂದ ಮುಕ್ತಿ ದೊರಕ್ತು. ಹೀಗೆ ಭ್ರಮರ ರೂಪದಲ್ಲಿ ಅರುಣಾಸುರನ ಸಂಹಾರಕ್ಕೋಸ್ಕರ ಅವತರಿಸಿದಂಥ ದೇವಿ ಭ್ರಮರೀ ದೇವಿ. ಅರುಣಾಸುರನ ಸಂಹಾರದ ನಂತರ ಶ್ರೀ ಭ್ರಮರಾಂಬ ದೇವಿ ಅನ್ನುವಂಥ ಹೆಸರಿನಿಂದ ಶ್ರೀಶೈಲ ಶಿಖರದಲ್ಲಿ ನೆಲೆಸಿದ್ಲು ಅಂತ ತಳಪುರಾಣದಿಂದ ತಿಳಿದುಬರುತ್ತೆ. ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯ ಆಲಯದ ಹಿಂಭಾಗದಲ್ಲಿ ಎತ್ತರ ಪ್ರದೇಶದಲ್ಲಿ ಶ್ರೀ ಭ್ರಮರಾಂಬ ದೇವಿಯ ಆಲಯವು ಶಿಲ್ಪ ಮನೋಹರವಾಗಿಯೂ ಬಹುಶಕ್ತಿವಂತವಾದ ಶಕ್ತಿಪೀಠವಾಗಿಯೂ ಇದೆ. ದೇವಿಯ ವಿಗ್ರಹವು ಉಗ್ರ ರೂಪದಲ್ಲಿ ತೋರಿಸಿದ್ರೂ ಕೂಡ ಅಲಂಕಾರದ ನಂತರ ಸೌಮ್ಯ ರೂಪವಾಗಿ ದರ್ಶನ ಆಗುತ್ತೆ. ಎಡಗಾಲನ್ನು ಮಹಿಷಾಸುರನ ಮೇಲಿಟ್ಕೊಂಡು ಸ್ಥಾನಕ ಭಂಗಿಯಲ್ಲಿ ಅಮ್ಮನವರು ಅಷ್ಟಭುಜಗಳನ್ನು ಹೊಂದಿ ಬಲಗೈನಲ್ಲಿ ಶೂಲ ಖಡ್ಗ ಬಾಕು ಚಕ್ರಗಳನ್ನು, ಎಡಗೈಗಳಲ್ಲಿ ಗದೆ ಬಿಲ್ಲು ಶಂಖ ಗಡಾರಿ, ಎಡಗೈಯಿಂದ ಮಹಿಷನ ಮುಖವನ್ನು ಎತ್ತಿ ಎಳಿತಾ ಇರುವಂಥ ಮತ್ತು ಬಲಗೈಯಲ್ಲಿ ಶೂಲದಿಂದ ಅವನನ್ನು ಚುಚ್ಚುತ್ತಿರುವಂತೆ ಭ್ರಮರಾಂಬ ಮೂಲ ರೂಪವು ಗೋಚರಿಸುತ್ತೆ. ಇದು ಅತಿ ಸುಂದರವಾದಂಥ ಶಿಲ್ಪದಿಂದ ಕೂಡಿದ್ದಾಗಿದೆ. ಅಮ್ಮನವರ ಮುಖಮಂಡಲವು ಸಿಂಹದ ಯಾಳಿ ವಿಗ್ರಹಗಳ ಸ್ತಂಭದಿಂದ ಮನೋಹರವಾದಂಥ ಶಿಲ್ಪವನ್ನು ಪರಿಚಯ ಮಾಡುತ್ತೆ. ಪೂರ್ವಕಾಲದಲ್ಲಿ ಶ್ರೀ ಭ್ರಮರಾಂಬ ದೇವಿಯ ಆಲಯದಲ್ಲಿ ವಾಮಾಚಾರ್ಯ ರೀತಿಯ ಪೂಜೆ ನಡೀತಾ ಇತ್ತು ಅಂತ ತಿಳಿದುಬರುತ್ತೆ. ಅಲ್ಲೇ ಶಂಕರಾಚಾರ್ಯರು ತಪಸ್ಸು ಮಾಡಿದಂಥ ಸ್ಥಳ ದೇವಸ್ಥಾನಕ್ಕೆ 2-3 ಕಿಲೋಮೀಟರ್ ದೂರದಲ್ಲಿ ಕಂಡುಬರುತ್ತೆ. ಅಲ್ಲಿನ ಪಾಲಾಧಾರ ಪಂಚಧಾರ ಅಂತ ಹೆಸರಿನಿಂದಿರುವಂಥ ನೀರಿನ ಧಾರೆಗಳು ಬಹುಶಕ್ತಿವಂತದಿಂದ ಸುಣ್ಣದ ಲೋಹಗಳಿಂದ ಮೂಲಿಕೆಯ ರಸಗಳಿಂದ ಹರಿದು ಬರ್ತಾ ಇರುತ್ತೆ. ಈ ಧಾರೆಗಳ ಉಗಮವನ್ನು ಇನ್ನೂ ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗಿಲ್ಲ. ಇತ್ತೀಚೆಗಷ್ಟೇ ವಿಜ್ಞಾನಿಗಳು ಈ ನೀರಿನಲ್ಲಿರುವಂಥ ದೇಹಕ್ಕೆ ಬೇಕಾದಂಥ ಅನೇಕ ಪೋಷಕಾಂಶಗಳಾದಂಥ ಖನಿಜಗಳಿಂದಲೂ ಶಕ್ತಿವಂತವಾದಂಥ ಗಿಡಮೂಲಿಕಾ ರಸಗಳಿಂದಲೂ ಕೂಡಿದೆ ಅಂತ ಹೇಳಿದರೆ. ಈ ಸ್ಥಳದಲ್ಲಿ ಭಗವತ್ಪಾದ ಶ್ರೀ ಆದಿಶಂಕರಾಚಾರ್ಯರು ತಪಸ್ ಮಾಡಿದ್ರು ಅಂತ ತಿಳಿದುಬರುತ್ತೆ. ಅಲ್ಲದೆ ಶ್ರೀ ಆದಿಶಂಕರರು ಶ್ರೀಶೈಲದ ಶ್ರೀ ಮಲ್ಲಿಕಾರ್ಜುನ ಭ್ರಮರಾಂಬ ದೇವಾಲಯಗಳಿಗೆ ಭೇಟಿ ಇಟ್ಟು ಶ್ರೀದೇವಿಯ ವರವನ್ನು ಪಡೆದವರಾಗಿರ್ತಾರೆ. ಆ ಸಮಯದಲ್ಲಿ ಶ್ರೀ ಆದಿಶಂಕರಾಚಾರ್ಯರು ದೇವಿ ಪೂಜೆಯ ವಾಮಾಚಾರ ಪದ್ಧತಿಯನ್ನು ನಿಲ್ಲಿಸಿ ಸಮಯಾಚಾರ ರೀತಿ ವೈದಿಕ ಸಂಪ್ರದಾಯದ ಪ್ರಕಾರ ನಡೆಯುವಂತೆ ತಿಳಿಸ್ಕೊಟ್ಟಿದ್ರು. ದೇವಿಯ ಮುಂದೆ ಶ್ರೀಚಕ್ರವನ್ನು ಸ್ಥಾಪನೆ ಮಾಡಿದರೆ. ಆದುದರಿಂದ ಇಲ್ಲಿ ಈಗ ಪ್ರಾಣಿ ಬಲಿಗಳು ನಡೀತಾ ಇಲ್ಲ. ಈಗಿನ ಸರ್ಕಾರವು ಯಾತ್ರಾರ್ಥಿಗಳಿಗೆ ಅನೇಕ ಸೌಕರ್ಯಗಳನ್ನ ಮಾಡಿಕೊಟ್ಟಿದೆ. ಸುಲಭ ದರದಲ್ಲಿ ಉಳ್ಕೊಳ್ಳೋದಕ್ಕೆ ಛತ್ರಗಳು ಅನೇಕವಾಗಿದ್ದಾವೆ. ದೇವಸ್ಥಾನದಿಂದ ದಿನವೂ ಅನ್ನ ಸಂತರ್ಪಣೆ ನಡೀತಾ ಇರುತ್ತೆ. ಶ್ರೀಶೈಲವು ಆಂಧ್ರ ರಾಜ್ಯದ ಕರ್ನೂಲು ಜಿಲ್ಲೆಯಲ್ಲಿ 108 ಕಿಲೋಮೀಟರ್ ದೂರದಲ್ಲಿದೆ. ಹೈದರಾಬಾದ್ಗೆ 210 ಕಿಲೋಮೀಟರ್ ದೂರದಲ್ಲಿ ಪವಿತ್ರವಾದಂಥ ಕೃಷ್ಣಾ ನದಿ ತೀರದಲ್ಲಿ ಇದೆ.
ಎಲ್ಲ ರಾಜ್ಯಗಳಿಂದಲೂ ಇಲ್ಲಿ ಬಸ್ಸುಗಳು ಬರ್ತಾನೆ ಇರುತ್ತೆ. ಶ್ರೀಶೈಲ ಶಿಖರಂ ದೃಷ್ಟ ಪುನರ್ಜನ್ಮ ನ ವಿದ್ಯತೆ ಅನ್ನುವಂತೆ, ಶ್ರೀಶೈಲ ಶಿಖರ ದರ್ಶನ ಮಾತ್ರದಿಂದಲೇ ಪುನರ್ಜನ್ಮವೂ ಇರೋದಿಲ್ಲ ಅಂತ ಪ್ರತೀತಿ ಇದೆ. ಶ್ರೀ ಭ್ರಮರಾಂಬಾದೇವಿಯು ಕರುಣಾರಥವನ್ನು ಭಕ್ತರುಗಳಿಗೆ ನೀಡುವವಳಾಗಿದ್ದಾಳೆ. ಇತ್ತೀಚೆಗೆ ಶ್ರೀ ಮಲ್ಲಿಕಾರ್ಜುನ ದೇವಾಲಯದ ಗರ್ಭಗುಡಿ ಶಿಖರಕ್ಕೆ 100 ಕೆಜಿಯಿಂದ ತಯಾರಿಸಿದಂಥ ಬಂಗಾರದ ಕವಚವನ್ನು ತೊಡ್ತಿರ್ತಾರೆ. ನೋಡಲು ಬಹು ಮನೋಹರವಾಗಿರುತ್ತೆ. ಇಲ್ಲಿ ಶಿವರಾತ್ರಿ, ಕಾರ್ತಿಕ ಮಾಸ, ನವರಾತ್ರಿ ಮತ್ತು ದೀಪಾವಳಿಗಳಲ್ಲಿ ವಿಶೇಷವಾಗಿ ಪೂಜೆ ನಡೀತಾ ಇರುತ್ತೆ. ಇಲ್ಲಿನ ಭ್ರಮರಾಂಬ ಮಲ್ಲಿಕಾರ್ಜುನ ಸ್ವಾಮಿಗೆ ಕಲ್ಯಾಣ ಮಾಡಿಸಿದ್ರೆ ವಿವಾಹಗಳು ನಿಧಾನವಾಗಿದ್ದಂಥವ್ರಿಗೆ ಶೀಘ್ರವಾಗಿ ವಿವಾಹಗಳು ನೆರವೇರೋದು ವಿಶೇಷ ಆಗಿರುತ್ತೆ. ಸೀತಾಮಾತೆಯು ಇಲ್ಲಿ ಸಹಸ್ರಲಿಂಗಗಳನ್ನು ಸ್ಥಾಪನೆ ಮಾಡಿದ್ದಾಳೆ. ಪಾಂಡವರು ತಮ್ಮ ಅಜ್ಞಾತವಾಸದಲ್ಲಿ ಇಲ್ಲಿ ತಂಗಿದ್ರು ಅಂತ, ಮತ್ತೆ ಒಬ್ಬೊಬ್ಬರು ಒಂದೊಂದು ಲಿಂಗವನ್ನು ಸ್ಥಾಪನೆ ಮಾಡಿದ್ರು ಅಂತ ಹೇಳುವುದಕ್ಕೂ ಕೂಡ ಇಲ್ಲಿ ಪಂಚಪಾಂಡವ ಲಿಂಗಗಳಿದ್ದಾವೆ. ಶ್ರೀ ವೀರಶೈವ ಮತ್ತು ಸ್ಥಾಪನಾಚಾರ್ಯರು ಪಂಚಾಕ್ಷರಿಯವರು ಈ ಕ್ಷೇತ್ರದಲ್ಲಿ ಅನೇಕ ಪವಾಡಗಳನ್ನ ತೋರಿಸಿದರೆ, ಅಕ್ಕ ಮಹಾದೇವಿಗೆ ಚನ್ನಮಲ್ಲಿಕಾರ್ಜುನನೇ ಸರ್ವಸ್ವನಾಗಿದ್ದವನು. ಬಸವಣ್ಣನವರ ಕಾಲದಿಂದಲೂ ಕೂಡ ಶ್ರೀಶೈಲ ಶೈವ ಕ್ಷೇತ್ರವಾಗಿ ವಿಜೃಂಭಿಸ್ತಾ ಇದೆ. ಶ್ರೀಶೈಲ ಕ್ಷೇತ್ರದಲ್ಲಿ ಸತೀದೇವಿಯ ಕಂಠಭಾಗವು ಬಿದ್ದಂಥ ಸ್ಥಳ ಅಂತ ಸ್ಥಳಪುರಾಣ ತಿಳಿಸುತ್ತೆ.